ನಮಸ್ಕಾರ ಸ್ನೇಹಿತರೆ, ನನ್ನ ಹೆಸರು ಕಿಶೋರ್ ಕುಮಾರ್. ನೀವು ನೋಡ್ತಾ ಇರೋದು ಕೆಕಾಪ್ಸ್ ಕನ್ನಡ. ಇವತ್ತು ನಾವು ಉಪ್ಪಿಟ್ಟು ಮಾಡ್ತಾ ಇದ್ದೀವಿ. ಕಾಫಿ ಕುಡಿದ್ಬಿಟ್ಟು ಸ್ಟಾರ್ಟ್ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ. ಮಚ್ ಲೇಟರ್, ಟು ವೆರಿ ಬೋರಿಂಗ್ ಮಿನಿಟ್ಸ್ ಲೇಟರ್. ಸೂಪರ್. ಓಕೆ, ಉಪ್ಪಿಟ್ಟಿಗೆ ಬೇಕಾಗಿರೋ ಕೆಲವೊಂದು ಸಾಮಗ್ರಿಗಳನ್ನೆಲ್ಲ ತಗೊಂಡ್ಬಿಡೋಣ. ಓಕೆ, ಏನೇನು ಇಂಗ್ರೀಡಿಯೆಂಟು ನಿಮಗೆ ತೋರಿಸ್ಬೇಕು ಅಂತ ರೆಡಿ ಮಾಡ್ತಾ ಇದ್ದೀನಿ. ಸೊ ಈಸಿಯಾಗಿರುತ್ತೆ ನಿಮಗೂ ನೋಡೋದಕ್ಕೆ. ಬಟಾಣಿ, ಮೆಣಸಿನ್ಕಾಯಿ ಅಲ್ಲ, ಬಟಾಣಿ. ಮೊದಲನೇದಾಗಿ ರವೆಯಿಂದ ಪ್ರಾರಂಭಿಸೋಣ. ಒಂದು ಗ್ಲಾಸ್ ರವೆ, ಮತ್ತೊಂದು ಅರ್ಧ ಗ್ಲಾಸ್. ಗ್ಯಾಸ್ನ ಸಿಮ್ಮಲ್ಲಿ ಇಟ್ಕೊಂಡು ಸೈಮಲ್ಟೇನಿಯಸ್ ಆಗಿ ವೆಜಿಟೇಬಲ್ನ ಕಟ್ ಮಾಡ್ಕೊಳೋಣ. ಹಸಿ ಮೆಣಸಿನಕಾಯಿ, ಕರ್ಬೇವಿನ ಸೊಪ್ಪು, ಕ್ಯಾರೆಟ್, ಬಟಾಣಿನ ಒಂದ್ಸಲ ಕಟ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ, ಚೆನ್ನಾಗೂ ಬೇಯುತ್ತೆ. ಅವಾಗವಾಗ ಮಿಕ್ಸ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಸೀದೋಗುತ್ತೆ. ಮತ್ತು ಈ ಥರ ಸ್ಟ್ರೈಟಾಗಿ ಕಟ್ ಮಾಡ್ಕೊಳೋದ್ರಿಂದ ಬೇಗ ಬೇಯೋದಕ್ಕೆ ಹೆಲ್ಪ್ ಆಗುತ್ತೆ ಕ್ಯಾರೆಟು. ಮತ್ತು ನನಗೂ ಈ ಥರ ಸ್ಟ್ರೈಟಾಗಿದ್ದರೆ ತುಂಬ ಇಷ್ಟ ನೋಡೋದಕ್ಕೆ. ತಿನ್ಬೇಕಾದ್ರೆ ಅಲ್ಲಲ್ಲಿ ಕ್ಯಾರೆಟ್ ಇರೋದು ನನಗೆ ಇಷ್ಟ. ಲಾಸ್ಟಾಗಿ ಆನಿಯನ್ ಕಟ್ ಮಾಡ್ಕೊಳೋಣ. ಆನಿಯನ್ನ ಕಟ್ ಮಾಡ್ಬೇಕಾದ್ರೆ ಸ್ಟ್ರೈಟಾಗಿ ಕಟ್ ಮಾಡ್ಕೊಳ್ಳಿ, ಆವಾಗ ನೀವು ತಿನ್ಬೇಕಾದ್ರೆ ಚೆನ್ನಾಗಿ ಸಿಗುತ್ತೆ, ಅದು ಟೇಸ್ಟಾಗೂ ಇರುತ್ತೆ. ಏನೇನು ವೆಜಿಟೇಬಲ್ ಇದಲ್ಲಿ ಹಾಕಿದ್ದೀರಿ ಅಂತ ನೋಡ್ಬಿಡೋಣ. ಆನಿಯನ್, ಚಿಲ್ಲಿ, ಕ್ಯಾರೆಟ್, ಪೊಟ್ಯಾಟೋ, ಪೀಸ್, ಟೊಮೊಟೊ, ಜಿಂಜರ್, ಗಾರ್ಲಿಕ್, ಕೊರಿಯಾಂಡರ್ ಆ್ಯಂಡ್ ಕರಿ ಲೀಕ್. ಇದು ಫ್ರೈ ಆಗ್ಬೇಕಾದ್ರೆ ಒಂದು ಒಳ್ಳೆ ಸ್ಮೆಲ್ ಬರುತ್ತೆ, ಅವಾಗ ನೀವು ಆಯಿಲ್ ಹುಯ್ಬೇಕು. ಐ ಮೀನ್ ಫುಲ್ ಡ್ರೈ ಆದಮೇಲೆ ಒಂದು ಒಳ್ಳೆ ಸ್ಮೆಲ್ ಬರಬೇಕಾದ್ರೆ ಎಣ್ಣೆ ಹುಯ್ಕೊಳ್ಳಿ. ಮಿಕ್ಸ್ ಮಾಡಿ ಮತ್ತೆ ಚೆನ್ನಾಗಿ ಫ್ರೈ ಆಗೋಯ್ತು. ಇದನ್ನು ಸಪ್ರೇಟಾಗಿ ಇನ್ನೊಂದು ಪಾತ್ರೆಯಲ್ಲಿ ಎತ್ತಿಟ್ಕೊಂಬಿಡಿ. ಮತ್ತೆ ಸ್ವಲ್ಪ ಎಣ್ಣೆ ಹುಯ್ರಿ. ರವೆನ ಚೆನ್ನಾಗಿ ಫ್ರೈ ಮಾಡಿದ್ರೆ ಉಪ್ಪಿಟ್ಟು ಸಪ್ರೇಟಾಗಿ ಚೆನ್ನಾಗಿ ಬರುತ್ತೆ. ರವೆನ ತಟ್ಟೆಗೆ ವರ್ಗಾಯಿಸೋಣ. ನೀನು ಸ್ವಲ್ಪ ತಣ್ಣಕ್ಕಾಗಿರು, ಆಮೇಲೆ ಬರೋಣ. ಈ ಒಳೆಯನ್ನು ಹತ್ತಿಸಿ ಪ್ರಾರಂಭಿಸೋಣ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಬೆಯಲ್ಲಿ ಇಟ್ಕೊಳ್ಳಿ. ನಾನು ಸ್ವಲ್ಪ ಜಾಸ್ತಿ ಇಟ್ಕೊಂಡಿದ್ದೀನಿ, ಟಕ ಟಕ ಕೆಲಸ ಮುಗಿಬೇಕು ಅಂತ. 1/2 ಕಪ್ ಎಣ್ಣೆ ಹುಯ್ದು ಸೋದ್ಬಿಡ್ರಿ ನಿಮ್ಮ ದೇಶದಲ್ಲಿ. ಏನೇನು ಇನ್ಗ್ರೀಡಿಯೆಂಟ್ ಯೂಸ್ ಮಾಡಿದ್ದೀನಿ ಅಂತ ಕೆಳಗಡೆ ಬರೆದಿರ್ತೀನಿ, ನೋಡ್ಕೊಳ್ಳಿ. ಸಾಸಿವೆಯೊಂದಿಗೆ ಪ್ರಾರಂಭಿಸೋಣ. ಜೀರಿಗೆ ಫೀಲ್ಡಲ್ಲಿ ಇಳಿತಾ ಇದ್ದಾರೆ. ಅಣ್ಣ ಸ್ವಲ್ಪ ಕ್ಯಾಮ್ರಾಗೆ ತೋರಿಸ್ಬಿಟ್ಟು ಹಾಕೋಣ. ಹಾಂ, ವಯಸ್ಸ. ಕಡಲೆಬೇಳೆನ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ತೀನಿ ನಾನು, ನಿಮಗೆ ಬೇಕಂದರೆ ಹಾಕ್ಕೊಳ್ಳಿ. ಕೊನೆಯದಾಗಿ ಉದ್ದಿನ ಬೇಳೆ ಹಾಕ್ಕೊಳ್ಳೋಣ. ಈ ನೊರೆ ಕೊತ್ತ ಕೊತ್ತ ಅಂತ ಕುದಿತಾ ಇರಬೇಕಾದ್ರೆ ಕರ್ಬೇವಿನ ಸೊಪ್ಪು ಹಾಕ್ಬಿಟ್ಟು ತಣ್ಣಗೆ ಮಾಡಿಬಿಡಿ. ಕರ್ಬೇವಿನ ಸೊಪ್ಪು ಸೀದೋಗೋಕ್ಕಿಂತ ಮುಂಚೆ ಈರುಳ್ಳಿ ಹಾಕ್ಬಿಡೋಣ. ನಮ್ಮ ಡಾನ್ ಹಸಿಮೆಣಸಿನ್ಕಾಯಿನ ಮೊದಲೇ ಹಾಕ್ಕೊಬೇಕಾಗಿತ್ತು, ಮರ್ತೋಗ್ಬಿಟ್ಟೆ, ಸಾರಿ, ಕ್ಷಮಿಸ್ಕೊಳ್ಳಿ. ನನಗೆ ಹೊಟ್ಟೆ ಹಸಿತೈತೆ, ಹೊಟ್ಟೆಯಲ್ಲೂ ಫೈಯರು, ಕೆಳಗಡೆನೂ ಫೈಯರ್ ಜಾಸ್ತಿ ಮಾಡ್ಬಿಡೋಣ. ಕತ್ತರಿಸಿದ ಟೊಮಾಟೋ ಅಣ್ಣ ಮೆತ್ತಗೆ ಮಾಡೋಣ, ಭಯ ಆಗ್ತದಾ ಇಲ್ವಾ? ಓ, ಫಾಸ್ಟ್ ಫಾರ್ವರ್ಡಾ? ಸೊ ಇದ್ರ ಜೊತೆನೆ ಸ್ವಲ್ಪ ಅಲ್ಲಿ ಇವಾಗಿರೋ ಎರಡು ಇವಾಗ ಒಂದು ಟೊಮೊಟೊ ಹಾಕಿದ್ದೀನಿ. ಒಂದು ಟೊಮೊಟೊ ಬದಲು ಮೂರು ಟೊಮೊಟೊ ಹಾಕಿದ್ರೆ ಮತ್ತು ನೀರು ಸ್ವಲ್ಪ ಜಾಸ್ತಿ ಹಾಕ್ಬಿಟ್ರೆ ಅದು ಟೊಮೊಟೊ ಗೊಜ್ಜಾಗ್ಬಿಡುತ್ತೆ. ರೈಸ್ ಏನಾದರೂ ನೀವು ಸಪ್ರೇಟಾಗಿ ಮಾಡಿದರೆ ರೈಸಲ್ಲಿ ಹಾಕ್ಕೊಬೋದು. ಇವಾಗ ನಾವು ಉಪ್ಪಿಟ್ಟು ಮಾಡ್ತಾ ಇರೋದು, ಟೊಮೊಟೊ ಗೊಜ್ಜಲ್ಲ, ಬಟ್ ಹೇಳ್ತಾ ಇದ್ದೀನಿ ಹಿಂಗೂ ಮಾಡ್ಬೋದು ಅಂತ. ಇದ್ರೇ ಗಾರ್ಲಿಕ್ಕು
ಮತ್ತು ಜಿಂಜರ್ ಹಾಕೊಂಡ್ಬಿಟ್ಟಿದ್ದೀನಿ, ಅವಾಗನೇ ಹಾಕ್ಬೇಕಾಯಿತು ಮರ್ತದೆ ಟೇಸ್ಟ್ ಆಗಿರ್ಬೇಕಾದ್ರೆ. ಇದು ಕರ್ಬೇವಿನ ಸೊಪ್ಪು ಮೆಣಸಿನ್ಕಾಯಿ ಜೊತೆನೇ ಹಾಕ್ಬೇಕಾಗಿತ್ತು. ಎನಿವೆ ನೋ ಪ್ರಾಬ್ಲಮ್. ಓಕೆ, ಚೆನ್ನಾಗಿ ಫ್ರೈ ಆಗೋಯ್ತು. ಇವಾಗ ಇದರಲ್ಲಿ ನೀರು ಹುಯ್ಕೊಳ್ಳೋಣ. ನಾವಿವಾಗ ರವೆ ತೊಗೊಂಡ್ರಲ್ಲ, ಇದರಲ್ಲಿ 2.5 to 2.75 ಯೂಸ್ ಮಾಡಿದ್ರೆ ಎರಡು ಮಟ್ಟದ ರವೆನ ಯೂಸ್ ಮಾಡ್ಕೊಬೇಕಾಗುತ್ತೆ. ಸೊ ಇವಾಗ ಇದರಲ್ಲಿ ಎರಡೂವರೆ ಗ್ಲಾಸ್ ಯೂಸ್ ಮಾಡಿದ್ದೀನಿ. ಸೊ ನಾನು ಇದಕ್ಕೆ ಒಂದು 5 ಗ್ಲಾಸ್ ಆ ಥರ 5-5.5 ಗ್ಲಾಸ್ ಯೂಸ್ ಮಾಡ್ಕೊತೀನಿ. ಆ ಒಂದು 2 3 4 5 ಕುದಿಲಿ, ಚೆನ್ನಾಗಿ ಕುದಿ ಬರಲಿ, ಉಪ್ಪು ಹಾಕೋಣ. ನಾನು ಯೂಶಲಿ ಮಾಡೋ ತಪ್ಪು ಬಂದ್ಬಿಟ್ಟು ಉಪ್ಪಲ್ಲೇ ಮಾಡ್ತೀನಿ, ಏನಕ್ಕಂದರೆ ಉಪ್ಪು ಎಷ್ಟು ಹಾಕಬೇಕು ಅಂತ ಕರೆಕ್ಟಾಗಿ ಗೊತ್ತಾಗಲ್ಲ. ನೀವು ಕುಕ್ಕಿಂಗ್ ಮಾಡ್ತಾ ಮಾಡ್ತಾನೆ ಇದೆಲ್ಲ ಕಲಿತೀರ, ಯೂಶಲಿ ಎಲ್ಲರೂ ಮಾಡೋ ಮಿಸ್ಟೇಕೆ. ಸೊ ಉಪ್ಪು ಬಗ್ಗೆ ಕಾನ್ಷಿಯಸ್ ಆಗಿರ್ಬೇಕಂದ್ರೆ ಕಡಿಮೆ ಹಾಕೊಂಬಿಟ್ಟು ಬೇಕಾದ್ರೆ ಆಮೇಲೆ ಎಕ್ಸ್ಟ್ರಾ ಹಾಕೊಬೋದು. ಸೊ ನೀವು ಹಾಕೊಬೇಕಾರೆ ನಿಮ್ಗೆ ಗೊತ್ತಾಗಲ್ಲ ಎಕ್ಸಾಕ್ಟಾಗಿ ಅಂದರೆ ಕಡಿಮೆ ಹಾಕ್ಕೊಳ್ಳಿ. ಓಕೆ, ಸಾಲ್ಟ್ ಮಾಡಬೇಕಾದ್ರೆ ಉಪ್ಪನ್ನ ನಾವು ಹೇಗೆ ಚೆಕ್ ಮಾಡಬೇಕಂದ್ರೆ ಉಪ್ಪು ಸ್ವಲ್ಪ ಜಾಸ್ತಿ ಇರಬೇಕು ಈ ನೀರಲ್ಲಿ ಹಾಕಿದ್ಮೇಲೆ. ಉಪ್ಪು ಹಾಕ್ತಾ ಇರೋ ಫುಟೇಜ್ ಮಿಸ್ ಆಗಿದೆ, ನೀವು ಉಪ್ಪು ಹಾಕಿದ್ದೀನಿ ಅಂತ ಅಂದ್ಕೊಳ್ಳಿ. ಓಕೆ, ಕರೆಕ್ಟಾಗಿದೆ ಆಲ್ಮೋಸ್ಟ್. ತುಂಬ ಇರಿಟೇಟ್ ಆಗೋ ಥರ ಇರಬಾರ್ದು ಉಪ್ಪು, ಇಲ್ಲೇ ಗೊತ್ತಾಗ್ಬಿಡುತ್ತೆ ನಿಮ್ಮ ಕುಕ್ಕಿಂಗು ಚೆನ್ನಾಗಿ ಬರುತ್ತಾ ವಸ್ಟಾಗಿ ಬರುತ್ತಾ ಅಂತ. ಸೊ ಉಪ್ಪು ಹಾಕ್ಬೇಕಾದ್ರೆ ನೋಡ್ಕೊಳ್ಳಿ. ಓಕೆ, ಪರ್ಫೆಕ್ಟ್ ಆಗಿದೆ. ಇನ್ ಕೇಸ್ ಏನಾದರೂ ಉಪ್ಪಿಲ್ಲ ಅಂದರೆ ನಾನೇನು ಮಾಡ್ಕೊತೀನಿ, ಕುಕ್ ಆದಮೇಲೆ ಅದ್ರ ಮೇಲ್ಗಡೆ ಸ್ವಲ್ಪ ಹಾಕ್ಕೊತೀನಿ. ಸೊ ಬಟ್ ಆದರೆ ಇವಾಗ ಟೇಸ್ಟ್ ಮಾಡಿದ್ರಲ್ಲಿ ಉಪ್ಪು ಪರ್ಫೆಕ್ಟ್ ಇದೆ. ಸ್ವಲ್ಪ ಜಾಸ್ತಿ ಇರಬೇಕು, ಸ್ವಲ್ಪ ಉಪ್ಪು ಜಾಸ್ತಿ ಇರಬೇಕು. ರವೆ ಜೊತೆ ಮಿಕ್ಸ್ ಆಗಬೇಕಾರೆ ಉಪ್ಪು ಡೈಲ್ಯೂಟ್ ಆಗಿ ಪರ್ಫೆಕ್ಟ್ ಆಗಿರುತ್ತೆ ನೀವು ತಿನ್ಬೇಕಾರೆ. ಇದರಲ್ಲಿರೋ ನೀರನ್ನ ನೀವು ಕುಡಿಯೋ ಥರ ಇರಬೇಕು. ಇನ್ ಕೇಸ್ ನೀವು ಈ ಸ್ಟೇಜಲ್ಲೇ ಉಪ್ಪು ಜಾಸ್ತಿ ಇತ್ತು ಅಂದರೆ ಇಲ್ಲಿರೋ ನೀರು ಎತ್ಬಿಟ್ಟು ಮತ್ತು ನೀವು ಬೇರೆ ಫ್ರೆಶಾಗಿ ನೀರು ಹಾಕ್ಕೊಬೋದು. ಸೊ ಇಲ್ಲಿ ಮಾಡಿದ್ರೆ ಉಂಟು, ಆಮೇಲೆ ಏನಾದರೂ ನೀವು ಮಿಸ್ ಮಾಡಿಕೊಂಡ್ರೆ ಫುಲ್ಲು ಉಪ್ಪಿರೋದೇ ಇರುತ್ತೆ, ತಿನ್ನೋದಿಲ್ಲ ಕೆಲವರು, ನಾನೆಲ್ಲ ತಿನ್ನೋದೇ ಇಲ್ಲ ಉಪ್ಪು ಜಾಸ್ತಿ ಇದ್ಬಿಟ್ರೆ. ಓಕೆ, ಈ ಥರ ಕುದಿ ಬರಬೇಕಾದ್ರೆ ನೀವು ರವೆ ಹಾಕ್ಕೊಬೇಕು. ಇದರಲ್ಲಿ ಒಂದು ಟ್ರಿಕ್ ಇದೆ, ಅದೇನೆಂದರೆ ನೀವು ನೀರು ಕಡಿಮೆ ಇಟ್ಬಿಟ್ಟಿದ್ರಿ ಅಂತ ನಿಮ್ಗೆ ಅನಿಸುತ್ತೋ ಅಂದ್ಕೊಳ್ಳಿ, ಆಮೇಲೆ ಕುಕ್ ಮಾಡಿದ್ಮೇಲೆ ರವೆ ಹಾಕಿದ್ಮೇಲೆ ನೀವು ಸೈಡಲ್ಲಿ ಬಿಸಿ ನೀರು ಇಟ್ಕೊಂಡಿದ್ರೆ ಅದನ್ನ ಹಾಕೊಂಬಿಟ್ರೆ ಬಿಸಿ ನೀರನ್ನ ಎತ್ತು ಹುಯ್ಕೊಂಬಿಟ್ರೆ ಪರ್ಫೆಕ್ಟ್ ಆಗ್ಬಿಡುತ್ತೆ. ಇದು ಇಲ್ಲೇನಾದ್ರು ಈ ಸ್ಟೇಜಲ್ಲಿ ನೀರು ಕಡಿಮೆ ಹಾಕ್ಬಿಟ್ರೆ ಆ ಸ್ಟೇಜಲ್ಲಿ ಏನಾದ್ರು ಸಾಲ್ವ್ ಮಾಡಬೇಕಂದ್ರೆ ಅದು ಮಾಡ್ಕೊಬೋದು. ಓಕೆ, ಬಿಸಿ ನೀರು ಸೈಡಲ್ಲಿ ಇಟ್ಟಿದ್ದೀನಿ, ರವೆ ಹಾಕ್ಕೊಳ್ಳೋಣ. ಈಗ ಲೈಟಾಗಿ ಹಾಕ್ಬೇಕು, ಮಿಕ್ಸ್ ಮಾಡಬೇಕು, ಎರಡೂ ಸೈಮಲ್ಟೇನಿಯಸ್ಸಾಗಿ ನಡಿಬೇಕು, ಎರಡು ಸೈಮಲ್ಟೇನಿಯಸ್ಸಾಗಿ ಮಾಡಬೇಕು. ನೋಡಿ, ನೀರು ಕಡಿಮೆ ಆಗೋಯ್ತು ನನಗೆ. ಸೊ ಸೈಡಲ್ಲಿ ನೀರು ಇಟ್ಟಿದ್ದೀನಿ, ಅದನ್ನೇ ತೂಯ್ಕೊತೀನಿ ಈಗ. ಹೈ ಫ್ಲೇಮಲ್ಲಿ ಹಿಡ್ಕೊಂಡು ಈ ಥರ ಮಾಡಿದ್ರೆ ಹೇಗೆ, ಫ್ಲೇಮ್ ಕಡಿಮೆ ಮಾಡಬೇಕಾಗಿತ್ತು, ಈ ಕೆಲಸ ಮೊದಲೇ ಮಾಡಬೇಕಾಗಿತ್ತು ಬಾಸ್. ನಾನು ಶೂಟ್ ಮಾಡೋದ್ರಿಂದ ಏನಾಗೋಯ್ತು, ಸಿಮ್ಮಲ್ಲಿ ಹಿಡಿದೆ ರವೆನ ಹಾಕ್ಬಿಟ್ಟೆ, ಬಟ್ ಇವಾಗ ಎಕ್ಸ್ಟ್ರಾ ನೀರು ಹಾಕಿರೋದ್ರಿಂದ ಪ್ರಾಬ್ಲಮ್ ಇಲ್ಲ. ಎಕ್ಸ್ಟ್ರಾ ಒಂದು 3 ಗ್ಲಾಸ್ ಉಯ್ದಿರ್ತೀನಿ, ಅವಾಗನೇ ಹಾಕಿರೋ 5 ಗ್ಲಾಸ್ ಜೊತೆ ಇನ್ನೊಂದು 3 ಗ್ಲಾಸ್ ಉಯ್ದಿದ್ದೀನಿ. 5 minutes later. ಓಕೆ, ಫ್ಲೇಮ್ನ ಆಫ್ ಮಾಡ್ಕೊತೀನಿ, ಕೊತ್ತಂಬರಿ ಹಾಕೊಂಬಿಟ್ಟೆ, ಮಿಕ್ಸ್ ಮಾಡ್ಕೊಳೋಣ. ಕೊತ್ತಂಬರಿ ಹಾಕಾಯ್ತು,
ಆಹಾ, ಇವಾಗ ನೋಡಿದ್ರೂ ಇನ್ನೊಂದ್ಸಲಿ ಮಾಡ್ಕೊಂಡು ತಿನ್ನಬೇಕು ಅನ್ನಿಸ್ತೈತಲ್ಲಪ್ಪ. ಸರಿ, ಎಡಿಟ್ ಮುಗಿದ್ಮೇಲೆ ಮಾಡೋಣ. ಉಪ್ಪಿಟ್ಟು ರೆಡಿ. ಉಪ್ಪಿಟ್ಟು ರೆಡಿ ಆಗೋಯ್ತು, ತಿನ್ನೋಣ. ತಮ್ ನೈಲ್ ಓಕೆ, ರೆಡಿ ಆಗೋಯ್ತು, ತಿನ್ನೋಣ. ಸಾಲ್ಟ್ ಎಲ್ಲ ಪಕ್ಕ ಇದೆ, ಸೊ ಆ ಒಂದು ವಿಷಯದಲ್ಲಿ ಹುಷಾರಾಗಿದ್ದೀನಿ. ಬೇರೆ ಏನು, ಆಯಿಲ್ ಇನ್ನೊಂದು ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ರೆ ಚೆನ್ನಾಗಿರ್ಬೋದಾಗಿತ್ತು ಅಂತ ನಾನು ಅಂದ್ಕೊಂಡೆ. ಸೊ ನೆಕ್ಸ್ಟ್ ಟೈಮ್ ನೀವು ಕುಕ್ ಮಾಡ್ಬೇಕಾದ್ರೆ ಸ್ವಲ್ಪ ಆಯಿಲ್ ಜಾಸ್ತಿ ಹಾಕ್ಕೊಳ್ಳಿ, ಇನ್ನೂ ಚೆನ್ನಾಗಿರುತ್ತೆ. ಮುಗಿಸ್ಬಿಡ್ತೀನಿ ನಾನು, ಹೊಟ್ಟೆ ಬೇರೆ ಹಸಿದ ಅದ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಾಡ್ಕೊಳ್ಳಿ. ಡಿಫ್ರೆಂಟ್ ಆಗಿರೋ ವ್ಲಾಗ್ಸ್ ಇರುತ್ತೆ, ಮೋಟೋ ವ್ಲಾಗು, ಸೈಕಲ್ ವ್ಲಾಗು, ಬಸ್ ವ್ಲಾಗ್ ಕೂಡ ಸ್ಟಾರ್ಟ್ ಮಾಡಿಬಿಡ್ತೀನಿ ಅನಿಸುತ್ತೆ. ನಾನು ಹೋಗೋ ಡಿಫ್ರೆಂಟ್ ಡಿಫ್ರೆಂಟ್ ಪ್ಲೇಸಸ್ಸು, ಆಮೇಲೆ ನನ್ನ ಎಕ್ಸ್ಪೀರಿಯೆನ್ಸು, ನನ್ನ ಅನುಭವಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಸಬ್ಸ್ಕ್ರೈಬ್ ಮಾಡದಿರೋರು ಮಾಡ್ಕೊಳ್ಳಿ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ನಾನು ಕಿಶೋರ್ ಕುಮಾರ್, ನೀವು ನೋಡ್ತಾ ಇರೋದು ಕೆಕಾಪ್ಸ್ ಕನ್ನಡ. ಹೊಟ್ಟೆ ಇನ್ನೂ ಹಸಿತಾ ಇದೆ, ಇನ್ನೊಂದು ಸ್ವಲ್ಪ ಹಾಕ್ಕೊಂಬಂದ್ಬಿಡೋಣ. ರೌಂಡ್ 2. ತಿಂದ ಮೇಲೆ ತಿನ್ನಕ್ಕೆ ಯೂಸ್ ಮಾಡಿರೋ ಪಾತ್ರೆ, ಸ್ಟೌ ಎಲ್ಲನೂ ಕ್ಲೀನ್ ಮಾಡ್ಕೊಂಬಿಟ್ರೆ ಚೆನ್ನಾಗಿರುತ್ತೆ.